ಫ್ರೆಂಡ್ಸ್, ನಿಮ್ಮ ನೆಚ್ಚಿನ ಗೌರ್ಮೆಂಟ್ ಜಾಬ್ ಚಾನೆಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಹಾಸನ ಜಿಲ್ಲೆಯಲ್ಲಿ ರೂಟ್ ಆದಂತಹ ನೋಟಿಫಿಕೇಶನ್ ಕುರಿತಾದ ಮಾಹಿತಿಯನ್ನ ನಿಮ್ ಜೊತೆ ಹಂಚಿಕೊಳ್ಳಿಕ್ಕೆ ಬಂದಿದ್ದೇವೆ. ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಮೇಲೆ ಹಿಟ್ ಮಾಡಿ, ಹಾಗೆ ನಾವು ಹಾಕುವಂತ ಎಲ್ಲ ವಿಡಿಯೋಗಳನ್ನ ಬಂದುಕೊಳ್ಳಿ ಸ್ನೇಹಿತರೆ. ಹುದ್ದೆ ಹೆಸರು ರಾಮಲೇಖಿಗ, ಒಟ್ಟು ಹುದ್ದೆಗಳು 34 ಹುದ್ದೆಗಳು. ಈ 34 ಹುದ್ದೆಗಳನ್ನ ಈ ರೀತಿಯಾಗಿ ವರ್ಗೀಕರಣ ಮಾಡಲಾಗಿದೆ ಸ್ನೇಹಿತರೆ. ಸಾಮಾನ್ಯ ಅಭ್ಯರ್ಥಿ, ಮಾಜಿ ಸೈನಿಕರಲ್ಲಿ 2 ಹುದ್ದೆ, ಅಂಗವಿಕಲ ಅಭ್ಯರ್ಥಿ 1, ಸತಿ 3, ಯೋಜನಾ ನಿರಾಶ್ರಿತರು 1, ಕನ್ನಡ ಮಾಧ್ಯಮ 1, ಗ್ರಾಮೀಣ ಅಭ್ಯರ್ಥಿ 4, ಮಹಿಳಾ ಅಭ್ಯರ್ಥಿ 5, ಒಟ್ಟಾಗಿ 17 ಹುದ್ದೆಗಳನ್ನ ಇಲ್ಲಿ ನೇಮಕ ಮಾಡ್ಕೊತಾ ಇದ್ದಾರೆ. ಪರಿಶಿಷ್ಟ ಜಾತಿ ಮಾಜಿ ಸೈನಿಕ 1, ಅಭ್ಯರ್ಥಿ 1, ಗ್ರಾಮೀಣ ಅಭ್ಯರ್ಥಿ 1, ಮಹಿಳಾ ಅಭ್ಯರ್ಥಿ 1, ಒಟ್ಟಾಗಿ 4 ಹುದ್ದೆಗಳು. ಪರಿಶಿಷ್ಟ ಪಂಗಡದಲ್ಲಿ ಮಹಿಳಾ ಅಭ್ಯರ್ಥಿ 1. ಪ್ರವರ್ಗ 1ರಲ್ಲಿ ಮಾಜಿ ಸೈನಿಕ 1, ಸಾಮಾನ್ಯ ಅಭ್ಯರ್ಥಿ 1, ಒಟ್ಟು 2 ಹುದ್ದೆಗಳು. ಪ್ರವರ್ಗ 2A ಮಾಜಿ ಸೈನಿಕ 1, ಸಾಮಾನ್ಯ ಅಭ್ಯರ್ಥಿ 1, ಗ್ರಾಮೀಣ ಮಹಿಳಾ ಅಭ್ಯರ್ಥಿ 1, ಒಟ್ಟಾಗಿ 5 ಹುದ್ದೆಗಳು. ಇನ್ನು 2B ಮಾಜಿ ಸೈನಿಕ 1, ಸಾಮಾನ್ಯ ಅಭ್ಯರ್ಥಿ 1, ಒಟ್ಟಾಗಿ 2 ಹುದ್ದೆಗಳು. 3A ಸಾಮಾನ್ಯ ಅಭ್ಯರ್ಥಿ 1, ಒಟ್ಟಾಗಿ 1 ಹುದ್ದೆ. ಪ್ರವರ್ಗ 3B 1, ಅಂಗವಿಕಲದಲ್ಲಿ ಇದೆ. ಅದೇ ರೀತಿಯಾಗಿ ಗ್ರಾಮೀಣ ಅಭ್ಯರ್ಥಿ 1, ಒಟ್ಟಾಗಿ ಹುದ್ದೆಗಳು. ಒಟ್ಟಾಗಿ ನೋಡೋದಾದ್ರೆ 34 ಹುದ್ದೆಗಳ ಒಂದು ನೇಮಕಾತಿ ಇಲ್ಲಿ ನಡೀತಾ ಇದೆ ಸ್ನೇಹಿತರೆ. ಇನ್ನು ವೇತನ ಶ್ರೇಣಿ, ಪ್ರತಿ ತಿಂಗಳು 21,400 ಈ ರೀತಿಯಾಗಿ ಇನ್ಕ್ರಿಮೆಂಟ್ ಆಗತ್ತಾ, ಕೊನೆಗೆ 42,000 ವರೆಗೂ ನಿಮ್ದು ವೇತನ ಇರುತ್ತೆ ಸ್ನೇಹಿತರೆ. ಮತ್ತೆ ನೋಡೋದಾದ್ರೆ ಪದವಿ ಪೂರ್ವ ಶಿಕ್ಷಣ ಇಲಾಖೆ ನಡೆಸತಕ್ಕಂತ ಅಂದ್ರೆ ಕರ್ನಾಟಕ ಸರ್ಕಾರ ನಡೆಸತಕ್ಕಂತ ದ್ವಿತೀಯ PUC ಪಾಸ್ ಆಗಿರು, ಅಥವಾ CBSE ಅವರು ಅಥವಾ ICSE ಅವರು ನಡೆಸತಕ್ಕ 12th ಅಂದ್ರೆ 12ನೇ ತರಗತಿಯನ್ನ ತೇರ್ಗಡೆ ಹೊಂದಿರಬೇಕು. ಇನ್ನು ITI ಮತ್ತು ಇತರೆ ತತ್ಸಮಾನ ಪರೀಕ್ಷೆಯನ್ನ ಪಾಸ್ ಆಗಿದ್ದು ಅಥವಾ ಮುಕ್ತ ವಿಶ್ವವಿದ್ಯಾನಿಲಯದಿಂದ ನೀವು ವಿದ್ಯಾರ್ಹತೆಯನ್ನ ಪಡೆದುಕೊಂಡು ನಿಮ್ಮ ಹತ್ತಿರ ಅಂಕಪಟ್ಟಿ ಇದ್ದರೂ ಕೂಡ ಈ ಒಂದು ರಿಕ್ರೂಟ್ಮೆಂಟ್ ಗೆ ಅರ್ಜಿಯನ್ನು ಸಲ್ಲಿಸಲು ನೀವು ಅರ್ಹರಾಗಿರುವುದಿಲ್ಲ. ಅಂತ ಅರ್ಜಿಗಳು ಬಂದಾದಲ್ಲಿ ಮುನ್ಸೂಚನೆ ಕೊಡದೆ ಅವರು ಈ ಅರ್ಜಿಗಳನ್ನ ತಿರಸ್ಕರಿಸಲಿಕ್ಕೆ ಅವರು ಅಧಿಕಾರನ ಹೊಂದಿರುತ್ತಾರೆ. ಇನ್ನು ಆಸಕ್ತ ಅರ್ಹ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ರಿಕ್ರೂಟ್ಮೆಂಟ್ ನಡೀತಾ ಇದ್ದು ಆನ್ಲೈನ್ ಮೂಲಕ ಅರ್ಜಿಯನ್ನ ಸಲ್ಲಿಸಬಹುದು. 2/3/2020 ಅರ್ಜಿ ಸಲ್ಲಿಸಲಿಕ್ಕೆ ಒಂದು ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ. ದಿನಾಂಕ 31/3/2020 ಕೊನೆಯ ದಿನಾಂಕವಾಗಿರುತ್ತದೆ. ಅದೇ ರೀತಿಯಾಗಿ ಬ್ಯಾಂಕ್ ಅರ್ಜಿ ಶುಲ್ಕವನ್ನು ಪಾವತಿಸಲು ಕೊನೆಯ ದಿನಾಂಕ 1/4/2020 ಆಗಿರುತ್ತದೆ. ಅದೇ ರೀತಿಯಾಗಿ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಹಾಸನ va.kr.in.in ಗೆ ಹೋಗ್ಬಿಟ್ಟು ಆನ್ಲೈನ್ ಮೂಲಕ ಭರಿಸಬೇಕು. ಅರ್ಜಿ ಶುಲ್ಕ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ ₹25, 2A 3A 3B ವರ್ಗದ ಮತ್ತೆ ಮಹಿಳಾ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ₹150 ಒಂದು ಅರ್ಜಿ ಶುಲ್ಕವಿದ್ದು, ಸಾಮಾನ್ಯ ಅಭ್ಯರ್ಥಿಗಳಿಗೆ ₹1 ಅರ್ಜಿ ಶುಲ್ಕವನ್ನ ಇಲ್ಲಿ ಪಡಿಸಲಾಗಿದೆ. ವಯೋಮಿತಿಯನ್ನ ನೋಡೋದಾದ್ರೆ ಕೊನೆಯ ದಿನಾಂಕ ಅಂದ್ರೆ 31/3/20 ವಯೋಮಿತಿಯನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಬೇಕು. ಪ್ರಶಿಷ್ಟ ಪ್ರವರ್ಗ 1ರಲ್ಲಿ ಬರ್ತಕ್ಕಂಥ ಅಭ್ಯರ್ಥಿಗಳಿಗೆ ಕನಿಷ್ಠ 18, ಎಲ್ಲ ಒಂದು ವರ್ಗದಲ್ಲಿ ಬರ್ತಕ್ಕಂಥ ಅಭ್ಯರ್ಥಿಗಳಿಗೆ ಕನಿಷ್ಠ 18 ತುಂಬಿರಬೇಕು. ಗರಿಷ್ಠ ನೋಡೋದಾದ್ರೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1ರಲ್ಲಿ ಇವರ ಗರಿಷ್ಠ ಒಂದು ವಯೋಮಿತಿ 40. 2A 2B 3A 3B ಅಲ್ಲಿ ಬರ್ತಕ್ಕಂಥ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ 38. ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 35 ಇಲ್ಲಿ ಕಾಯ್ದಿರಿಸಲಾಗಿದೆ. ವಿಧಾನ ಕರ್ನಾಟಕ ಜನರಲ್ ಸರ್ವಿಸ್ ರೆವಿನ್ಯೂ ಸಬಾರ್ಡಿನೇಟ್ ಬ್ರಾಂಚ್ ಕೇಡರ್ ಅಂಡ್ ರಿಕ್ರೂಟ್ಮೆಂಟ್ ನಿಯಮ 2008 ಮತ್ತು ಕರ್ನಾಟಕ ನಾಗರಿಕ ಸೇವೆ ಸಾಮಾನ್ಯ ನೇಮಕಾತಿ ನಿಯಮಗಳು 1977 ಪ್ರಕಾರ ಅಭ್ಯರ್ಥಿಯು ಅವರ ಅರ್ಹತಾ ಪರೀಕ್ಷೆಯಲ್ಲಿ ಪಡೆದ ಅಂಕಗಳು ಅಂದ್ರೆ ಮೆರಿಟ್ ಆಧಾರದ ಮೇಲೆ ಆಯ್ಕೆಯ ಒಂದು ಪ್ರಕ್ರಿಯೆ ನಡೀತಾ ಇದ್ದು ಇದು ಆಯ್ಕೆಯ ವಿಧಾನವಾಗಿದೆ. ಸೊ ಫ್ರೆಂಡ್ಸ್, ಇದು ಈ ರಿಕ್ರೂಟ್ಮೆಂಟ್ ಕುರಿತಾದಂತಹ ಮಾಹಿತಿ. ಈ ಮಾಹಿತಿಯ ಒಂದು ನೋಟಿಫಿಕೇಶನ್ ಅನ್ನ ನಾವು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ನೀಡಿರ್ತೇವೆ. ಸರಿಯಾಗಿ ಓದ್ತು, ನೀವು ಅರ್ಹರಾಗಿದ್ರೆ ಆದಷ್ಟು ಬೇಗ ಅಪ್ಲಿಕೇಶನ್ ಅನ್ನ ಹಾಕಿ, ಅಥವಾ ನಿಮ್ಗಿನ್ನು ತಿಳಿದೇ ಇದ್ರೆ ಈ ವಿಡಿಯೋನು ಕೂಡ ನೀವು ಸರಿಯಾಗಿ ಕೇಳ್ಕೊಂಡ್ಬಿಟ್ಟು ಅಪ್ಲಿಕೇಶನ್ ಅನ್ನ ಹಾಕ್ಬಹುದು. ಥ್ಯಾಂಕ್ ಯು.